ಸೊ ಇದು ಹೆಬ್ಬಾಳ ರುದ್ರಭೂಮಿ. ಓ ಇಲ್ಲೇ ಇದೆ. ಮುಂಚೆ ಹೇಳಿದ್ರು ಅಜ್ಜಿ, ನಾನೇನಾದ್ರು ಸತ್ತರೆ ನನ್ನ ಮಗನ ಪಕ್ಕದಲ್ಲೇ ನಂಗೆ ಮಣ್ಣು ಮಾಡಬೇಕು, ಅದು ನಿನ್ನ ಕೊಡೋ ಒಂದು ಪ್ರಾಮಿಸು ಅಂತ. ಬುಲೆಟ್ ಪ್ರಕಾಶ್ ಅವರು ಕೊನೆಯ ದಿನಗಳಲ್ಲಿ ಅವರು ತುಂಬಾ ಖುಷಿಯಿಂದ ಇದ್ರು, ತುಂಬಾ ನೋವಿಂದ ಇದ್ರು, ಇದೆಲ್ಲ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಿರ. ಇವಾಗ ಇದು ಬಂದ್ಬಿಟ್ಟು ಅಜ್ಜಿ ಸಮಾಧಿ, ಅಲ್ಲಿ ಕಲ್ಲಿಟ್ಟಿದ್ವಲ್ಲ, ಇದು ಬಂದ್ಬಿಟ್ಟು ಅಪ್ಪನ ಸಮಾಧಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ಈಗ ನಾವು ಬುಲೆಟ್ ಪ್ರಕಾಶ್ ಅವರ ಸಮಾಧಿಗೆ ಹೋಗ್ತಾ ಇದೀವಿ. ನಮ್ಮ ಪುಣ್ಯ ಅನ್ಸುತ್ತೆ, ಯಾಕಂದ್ರೆ ಅವರ ಮಗ ರಕ್ಷಕ್ ಅವರು ಕೂಡ ನಮ್ ಜೊತೆಗೆ ಬರ್ತಿದ್ದಾರೆ ನಮ್ಮ ಕಾರಲ್ಲಿ. ಸೊ ಅವ್ರನ್ನೇ ಕರ್ಕೊಂಡು ನಾವೀಗ ಅಲ್ಲಿ ಹೋಗ್ತಾ ಇದೀವಿ. ಬನ್ನಿ, ನಿಮ್ಮನ್ನು ಕೂಡ ನಾವು ಕರ್ಕೊಂಡು ಹೋಗಿ ಆ ಸಮಾಧಿನ ತೋರಿಸ್ತೀವಿ. ನಮ್ಗೆ ಖುಷಿ ಆಯ್ತು ಬ್ರದರ್ ನೀವು ನಮ್ಮ ಜೊತೆ ಬರ್ತಿರೋದು. ಆಮೇಲೆ ತುಂಬಾ ಸಪೋರ್ಟಿವ್ ಆಗಿ ಮಾಡೋಣ, ತೋರಿಸಿ ಪರವಾಗಿಲ್ಲ ನಮ್ಮ ಜನಗಳಿಗೆ ತೋರಿಸಿ ಅಂತ ಹೇಳ್ತಾ ಇದ್ರಿ. ಇನ್ನೊಂದೇನು ಅಂತ ಹೇಳಿದ್ರೆ, ಒಂದು ಇನ್ಕಂಪ್ಲೀಟ್ ಆಗಿ ಮಾಡಬಾರ್ದು ಮಾಡಿದ್ರೆ. ಕರೆಕ್ಟ್, ನೀವು ಪ್ರೀತಿಯಿಂದ ಕೇಳಿದ್ರಿ. ಹೌದು, ನಿಮ್ ಸ್ಟುಡಿಯೋಗೆ ಒಂದು ಬೆಲೆ ಅನ್ನೋದಿದೆ. ಕರೆಕ್ಟ್, ಹೆಗ್ಗದೆ ಸ್ಟುಡಿಯೋ ಅಂದ್ರೆ ಇವತ್ತು ಎಲ್ಲರೂ ಖುಷಿ ಪಡ್ತಾರೆ ಅದ್ರ ಬಗ್ಗೆ, ಅಂದ್ರೆ ಓಪನ್ ಮಾಡ್ಬಿಟ್ಟು ಅದ್ರಲ್ಲಿ ಏನಿದೆ ವಿಚಾರ ಅಂತ ತಿಳ್ಕೊಳಕ್ ಹೋಗ್ತಾರೆ. ಎಸ್ ಸರ್, ಅದು ಎಲ್ಲ ಚಾನಲ್ಗೂ ಆಗಲ್ಲ, ಅದು ನಿಮ್ ಚಾನಲ್ಗೆ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ನಾವೇ ಸಪೋರ್ಟಿವ್ ಆಗಿದ್ರೆ ನಿಮಗೂ ತುಂಬಾ ಒಳ್ಳೇದು. ಹೌದು, ಅದಕ್ಕೋಸ್ಕರ ಖಂಡಿತ ಏನೇ ಇದ್ರು ಹೇಳಿ ಖಂಡಿತ. ಏ ಖಂಡಿತ, ನಾನು ಸಮಾಧಿ ಅಂತ ಹೇಳಕ್ ಹೋಗಲ್ಲ, ಮನೆ ಅಂತ ಹೇಳ್ತೀನಿ. ಇಲ್ಲ, ಸ್ಟ್ರೈಟ್ ಸ್ಟ್ರೈಟ್ ಅದು ಅಪ್ಪನ ಸ್ವಂತ ಮನೆ, ಅಲ್ಲಿ ನಾವ್ ಇವಾಗ ನೋಡಿ. ಹೌದು, ಅದು ಯಾಕಂದ್ರೆ ಅದು ಅಲ್ಲಿ ನಾವಿದ್ದ ಮನೆ ನನ್ಗದು, ನಮ್ಗೆ ಅಂತ ಕಟ್ಸಿದ ಮನೆ. ಇವಾಗ ಅಪ್ಪನ ಸಮಾಧಿಗೆ, ಅಂದ್ರೆ ಅಪ್ಪನ ಒಂದ್ ಸ್ವಂತ ಮನೆಗೆ ಹೋಗ್ತಾ ಇದೀವಿ. ಕರೆಕ್ಟ್ ಸರ್, ಇಲ್ಲಿ ರೈಟಾ? ಅದು ನೀವು ಹುಟ್ಟದಾಗಿಂದ ಇಲ್ಲೇ ಬಂದ್ರ? ಇಲ್ಲಿ ನಾವು ಬಂದು ಒಂದ್ 10 ವರ್ಷ ಆಯ್ತು. ಓ, 10 ವರ್ಷ ಎಲ್ಲ ಹೆಬ್ಬಾಳದಲ್ಲೇ ಇದ್ದೀರಾ? ಹೌದೌದು. ಇಲ್ಲಿ ನಾವ್ ಈ ಏರಿಯಾಗ ಬರೋ ಪ್ಲಾನ್ಸ್ ಇರ್ಲಿಲ್ಲ ಸಡನ್ ಆಗಿ. ಅಂದ್ರೆ ಅಪ್ಪ ಅವ್ರ ಚಿಕ್ಕಮ್ಮ ಇದಾರೆ, ಜಯಮ್ಮ ಅಂತ, ಅವ್ರು ತೀರ್ಕೊಂಡ್ರು. ಅವ್ರು ಇಟ್ಕೊಂಡು ಅಂದ್ರೆ ಮಗನ್ನ ಇದ್ರ ತರ ನೋಡ್ರಿ, ನೀನ್ ಬಾ, ನೀನ್ ಬಂದ್ಬಿಡು ನಮ್ಮ ಏರಿಯಾಗೆ, ಕಾಟನ್ ಬಿಟ್ಟಲ್ಲಿ ಬೇಡ, ಯಾಕಂದ್ರೆ ಮಕ್ಕಳೆಲ್ಲ ತುಂಬಾ ಮಕ್ಕಳೆಲ್ಲ ಬೆಳೀತಾ ಇದಾರೆ, ಮಗಳು ನಿನ್ಗೆ ಇದಾಗ್ತಿದೆ, ಅದಕ್ಕೋಸ್ಕರ ಬೇಡ ಅಲ್ಲಿರೋದು ಕಾಟನ್ ಪೇಟೆಯಲ್ಲಿ, ಈ ಕಡೆ ಶಿಫ್ಟ್ ಆಗಿ ಅಂದ್ಬಿಟ್ಟು ನಾವು ಹೆಬ್ಬಾಳಕ್ ಬಂದಿದ್ದು. ಆ ಟೈಮ್ ನಮ್ಗೇನ್ ಪ್ಲಾನ್ಸ್ ಇರ್ಲಿಲ್ಲ ಇಲ್ಲಿ ಬರ್ಬೇಕು ಅಂತ. ಅಜ್ಜಿ ಇದ್ರಿಂದ ಲೆಫ್ಟ್ ಅಂದ್ರೆ ಅಪ್ಪ ಇಲ್ಲೇ ಸ್ವಂತ ಜಾಗ ತೆಗ್ದಿಟ್ಕೊಂಡಿದ್ರ ಮೊದ್ಲೇ, ಅಥವಾ ತಗೊಂಡ್ ಮನೆ ಕಟ್ಟಿರೋದ ಅದು? ಇಲ್ಲ, ಅಂದ್ರೆ ನಾವ್ ಈ ಏರಿಯಾಗ ಬಂದಾದ್ಮೇಲೆ ಅಪ್ಪನ ಅಜ್ಜಿ ಏರಿಯಾಗ ಕರ್ಕೊಂಡ್ ಬಂದಾದ್ಮೇಲೆ ಅವಾಗ ತಗೊಂಡು ನೋಡಿ, ತಗೊಂಡಾದ್ಮೇಲೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಒಂದ್ ವರ್ಷ ಅವಾಗ ನಾನು ತುಂಬಾ ಚಿಕ್ಕವನು, ಒಂದೂವರೆ ವರ್ಷ ಸೈಟ್ ಹಂಗೆ ಇತ್ತಂತೆ. ಅದಾದ್ಮೇಲೆ ಮನೆ ಕಟ್ಟಿರೋದು. ಅಪ್ಪ ಅವರ ಅಮ್ಮ ರೀಸೆಂಟ್ ಆಗಿ 3 ತಿಂಗಳು ಮುಂಚೆ ಅವರು ತಿಳ್ಕೊಂಡ್ರು. ಅವ್ರ ಸಮಾಧಿನೂ ಅಪ್ಪನ ಸಮಾಧಿ ಪಕ್ಕದಲ್ಲೇ ಅಜ್ಜಿ ಸಮಾಧಿ, ಅದು ಇನ್ನ ಕಟ್ಸಿಲ್ಲ, ಯಾಕಂದ್ರೆ ಅದು 6 ತಿಂಗಳು ಆಗ್ಬೇಕು ಅನ್ನೋದೇನು ಫಾರ್ಮಾಲಿಟೀಸ್ ಇದೆ ಅಂದ್ಬಿಟ್ಟು. ರೈಟ್, ಅದಕ್ಕೋಸ್ಕರ ಅದು 6 ತಿಂಗಳು ಆಗ್ಬೇಕು, ಅದಾದ್ಮೇಲೆ ಕಟ್ಸಕ್ ಸ್ಟಾರ್ಟ್ ಮಾಡಬೇಕು. ಅಂದ್ರೆ ಮುಂಚೆ ಹೇಳಿದ್ರು ಅಜ್ಜಿ, ನಾನೇನಾದ್ರು ಸತ್ತರೆ ನನ್ನ ಮಗನ ಪಕ್ಕದಲ್ಲೇ ನಂಗೆ ಮಣ್ಣು ಮಾಡಬೇಕು, ಅದು ನೀನ್ ಕೊಡೋ ಒಂದು ಪ್ರಾಮಿಸು ಅಂತ. ಅದಕ್ಕೋಸ್ಕರ ಅಲ್ಲೇ ಜಾಗ ಮಾಡಿಸಿ, ಅಂದ್ರೆ ಅಪ್ಪ ತಿರ್ಕೊಂಡಾದ್ಮೇಲೆ ಒಂದ್ ಅಷ್ಟು ದಿನ ಆದ್ಮೇಲೆ ಹೇಳೋರು, ನಾನ್ ತಿರ್ಕೊಂಡ್ರೆ ನಂಗೆ ಅಲ್ಲಿ ಸಮಾಧಿ ಮಾಡ್ಬೇಕು ಅಂತ. ಆಮೇಲೆ ಅಲ್ಲಿ ಜಾಗ ಮುಂಚೆನೆ ಹೇಳಿ ಯಾರಿಗೂ ಕೊಡ್ಬೇಡಿ ಅನ್ಬಿಟ್ಟು ಅಲ್ಲೇ ಸಮಾಧಿ ಮಾಡ್ಸಿದ್ರು, ಅಲ್ಲಿ ಮಣ್ಣು ಮಾಡಿರೋದು. ಸೊ ಇದು ಹೆಬ್ಬಾಳ. ಹೌದು, ಹೆಬ್ಬಾಳ ಫ್ಲೈ ಓವರ್ ಬಿಫೋರ್. ಇದು ತುಂಬಾ ಜನ ಗೊತ್ತಿರಲ್ಲ, ನಾನು ಅಡ್ರೆಸ್ ಅನ್ನೋದು ಹೇಳ್ತೀನಿ. ಹೆಬ್ಬಾಳ ಫ್ಲೈ ಓವರ್ ಇಳ್ದಾದ್ಮೇಲೆ ರೈಟ್ ಸೈಡ್ ಅಲ್ಲಿ ನಮ್ಗೆ ST ಮಾಲ್ ಕಾಣಿಸುತ್ತೆ. ST ಮಾಲ್ ಪಕ್ಕದಲ್ಲಿರೋದೇ ರುದ್ರಭೂಮಿ. ಅಲ್ಲಿ ಅಂದ್ರೆ ಬೋರ್ಡ್ ಹಾಕಿಲ್ಲ, ಅದು ತುಂಬಾ ದೊಡ್ಡದು ರುದ್ರಭೂಮಿ. ಇಲ್ಲಿ ST ಮಾಲ್ ಪಕ್ಕದ್ದೇ. ಎಲ್ಲಿ ಹೋಗ್ಬೇಕು? ಲೆಫ್ಟ್ ಇಲ್ಲೇ ಅಲ್ವಾ? ಚಿರಶಾಂತಿಧಾಮ. ಎಲ್ಲ ಹಾಕೋದು ಕಾರು ಹಿಂಗೆ ಮುಂದೆ ಹೋಗುತ್ತಾ? ಹೋಗುತ್ತೆ. ಮುಂದೆ ಹೋಗ್ಲಾ ಅಥವಾ ಇಲ್ಲ? ಹೋಗಿ. ಇದು ತುಂಬಾ ದೊಡ್ಡ ರುದ್ರಭೂಮಿ. ಹೌದೌದು. ಸೊ ಇದು ಹೆಬ್ಬಾಳ ರುದ್ರಭೂಮಿ. ನಾವು ತುಂಬಾ ಸಡನ್ ಆಗಿ ಪ್ಲಾನ್ ಮಾಡಿರೋದ್ರಿಂದ ಎಲ್ಲ ನಮ್ಗೆ ನ್ಯಾಚುರಲ್ ರೆಟಿನ ಸಿಗ್ತಾ ಇದೆ. ಕರೆಕ್ಟ್ ಕರೆಕ್ಟ್. ನಾವು ಯಾವ್ದನ್ನು ಕ್ಲೀನ್ ಮಾಡಿ, ಇವತ್ತು ಬೇರೆ ಮಳೆ ಇದೆ ನೋಡಿ, ನಾವು ಇಲ್ಲಿಗೆ ನೋಡಕ್ ಬರ್ತಿರ್ಬೇಕಾದ್ರು ಮಳೆ ಬರ್ತಿದೆ. ನಿಮ್ಮ ಅಪ್ಪ ಅವರು ಡೇಟ್ ಕೊಟ್ಟಾಗ್ಲೂ ಮಳೆ ಬಂದಿತ್ತು. ಹೌದು ನೋಡಿ, ಇವತ್ತು ಮಳೆ ಬಂದಿತ್ತು. ಹೌದು,
ಇವತ್ತು ಮಳೆ ಬರ್ತಿದೆ. ಸೊ ಎರಡು ಒಳ್ಳೇದಾಗ್ಬೇಕು ಅಂತ ಹೇಳಿದ್ರೆ ಯಾವ ಟೈಮ್ ಅಲ್ಲಿ ಕರೆಕ್ಟ್ ಕರೆಕ್ಟ್. ಹೌದು ಹೌದು. ಓ ಇಲ್ಲೇ ಇದೆ. ಓ ತುಂಬಾ ಅಗಲವಾಗಿ ಮಾಡಿದ್ದೀರಾ ಅಂದ್ರೆ ತುಂಬಾ ಜಾಗ. ಯಾಕೆ ಅಂತ ಹೇಳಿದ್ರೆ ಅದಕ್ ನನ್ಗೆ ತುಂಬಾ ಪ್ರೀತಿ. ಕೊನೆ ದಿವಸಗಳಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದೆ ಅವ್ರ ಜೊತೆ ನಾನು. ಕಾಲೇಜು ಬಿಟ್ಟಿದ್ದೆ, ಫ್ರೆಂಡ್ಸ್ ಅನ್ನೋದೆಲ್ಲ ಮರ್ತೋಗಿದ್ದೆ, ಎಂಜಾಯ್ಮೆಂಟ್ ಅದು ಇದೆಲ್ಲ ಬಿಟ್ಟು ನಾನು ಅವ್ರ ಜೊತೆ ಇದ್ದಿದ್ದು ಕೊನೆ ದಿವಸಗಳಲ್ಲಿ. ನಾನು ಎಷ್ಟೇ ಕಟ್ಸಿದ್ರು ಅದು ತುಂಬಾ ಚಿಕ್ಕದೆ ಚಿಕ್ಕದೆ. ಇವಾಗ ಇದು ಬಂದ್ಬಿಟ್ಟು ಅಜ್ಜಿ ಸಮಾಧಿ. ಅಲ್ಲಿ ಕಲ್ಲಿಟ್ಟಿದ್ವಲ್ಲ, ಇದು ಬಂದ್ಬಿಟ್ಟು ಅಪ್ಪನ ಸಮಾಧಿ. ನಾವು ಮಳೆ ಇದ್ದದ್ರಿಂದ ಮತ್ತೆ ನಾವು ಗೊತ್ತಿರಲಿಲ್ಲ ಇವಾಗ ಸಡನ್ ಆಗಿ ಇಲ್ಲಿ ಬರ್ತೀವಿ ಅಂತ. ನ್ಯಾಚುರಲ್ ಆಗಿ ಸುಮ್ಮನೆ ಹಂಗೆ ಅಂದ್ರೆ ನಾನು ಯಾವ್ದೇ ಫಾರ್ಮಾಲಿಟೀಸ್ ಇಲ್ಲ. ಅಪ್ಪನ ಹತ್ರ ಬರ್ಬೇಕಂದ್ರೆ ಒಂದು ಹೂವ ತಗೊಂಡ್ಬರ್ಬೇಕು, ಇಲ್ಲ ಆರಾಕ ಅದೆಲ್ಲ ಏನಿಲ್ಲ. ಬಂದ್ರೆ ಆರಾಮಾಗಿ ಕೂತ್ಕೊಂತೀನಿ. ಅಂದ್ರೆ ನನ್ಗೇನೇ ಇದ್ರು ಮನ್ಸಲ್ಲಿ ಎಷ್ಟೇ ಬೇಜಾರಿದ್ರು ಒಂದ್ ಎರಡು ಕಣ್ಣೀರ್ ಹಾಕ್ತೀನಿ, ಸಿಲಿಯಿಂದ ಹೋಗ್ತೀನಿ ಅಷ್ಟೇ. ಅದ್ ಬಿಟ್ರೆ ಇನ್ನೇನು ಇಲ್ಲ. ಒಬ್ನೇ ಬರ್ತೀನಿ, ಯಾರನ್ನೂ ಕರ್ಕೊಂಡ್ ಬರಕ್ ಹೋಗಲ್ಲ. ಒಬ್ನೇ ಬಂದು ಆರಾಮಾಗೆ ಜೊತೆ ಇದ್ದಿ ಆರಾಮಾಗಿ ಮಾತಾಡ್ಕೊಂಡು. ಇಲ್ಲ ನಿಮ್ಗೆ ಬಹುಶಃ ಒಳ್ಳೆ ವಿಶಾಲವಾದ ಜಾಗ ಸಿಕ್ಕಿದೆ. ಇದು ಎಷ್ಟು ದೊಡ್ಡ ರುದ್ರಭೂಮಿ ಆದ್ರೂ ಕೂಡ ಇಲ್ಲಿ ಸರಿಯಾದ ಜಾಗ ಇಲ್ಲ. ಇವತ್ತೆಲ್ಲ ಬರ್ನ್ ಮಾಡುವಂತ ವ್ಯವಸ್ಥೆ ಬಂದಿದೆ ಯಾಕಂದ್ರೆ ಜಾಗ ಇಲ್ಲ ಅನ್ನೋ ಕಾರಣಕ್ಕೆ. ಇದು ಇವಾಗ ಇಲ್ಲ ಅಜ್ಜಿ ಸಮಾಧಿ ಕಟ್ಟಾದ್ಮೇಲೆ ನೆಕ್ಸ್ಟ್ ಬೇರೆ ಪ್ಲಾನ್ ಇದೆ. ದೊಡ್ಡದಾಗ ಒಂದ್ ಕಾಂಪೌಂಡ್ ಹಾಕ್ಬಿಟ್ಟು ಸಪರೇಟ್ ಆಗಿ ನಮ್ದೇ ಒಂಥರ ಜಾಗ ಮಾಡ್ಬಿಡೋಣ ಅಂತಂದ್ರೆ ಒಂದ್ ಮಂಟಪ ತರ ಎಲ್ಲ ಕಟ್ಟಿ ಮರ ಕೂಡ ಚೆನ್ನಾಗಿದೆ ನೋಡಿ, ಕೊಡುತ್ತೆ ಒಂದು ಮಂಟಪವನ್ನ ಮಾಡಬಹುದು ಪ್ಲೇಸ್ ಅಲ್ಲಿ. ಅದನ್ನ ಖಂಡಿತ ನೀವು ಮಾಡ್ತೀರ ಅನ್ನೋ ನಂಬಿಕೆ ನನಗಿದೆ. ವೀಕ್ಷಕರೇ, ಬುಲೆಟ್ ಪ್ರಕಾಶ್ ಅವರು ಅಂದ್ರೆ ಶ್ರೀ ವಿ ಬುಲೆಟ್ ಪ್ರಕಾಶ್ ಅಂತಾನೆ ಹೇಳ್ಬೋದು ಇವರನ್ನ. ವಿ ಅಂತ ಹೇಳಿದ್ರೆ ಏನು, ಅವರ ಅಪ್ಪನ ಹೆಸರು ವೆಂಕಟೇಶ್. ವೆಂಕಟೇಶ್ ಓಕೆ. 2/4/1977 ಇವರ ಜನನ ಆಗುತ್ತೆ. 6/4/2020 ಇವರ ಕೊನೆಯ ದಿನ ಅಂದ್ರೆ ಮರಣ ಆಗಿರುವಂತ ದಿನ. ಫೈನಲಿ ನಾವು ಈ ಒಂದು ಪ್ಲೇಸ್ಗೆ ಬಂದಿದ್ದೀವಿ. ಸುಮಾರು ದಿನಗಳಿಂದ ಅಂದ್ಕೊಂಡಿದ್ದು ಬುಲೆಟ್ ಪ್ರಕಾಶ್ ಅವರ ಒಂದು ಜೀವನಯಾನ ಮತ್ತೆ ಅವರ ಒಂದು ಸಮಾಧಿನ ತೋರಿಸ್ಬೇಕು ಅಂತಾನೆ ಅಂದ್ಕೊಂಡಿದ್ವಿ. ನನಗೆ ಇವತ್ತು ಸ್ಪೆಷಲಿ ಇಷ್ಟು ಸಪೋರ್ಟ್ ಮಾಡಿದವ್ರು ಯಾರೂ ಇಲ್ಲ. ನಾವು ಎಲ್ಲ ಸಮಾಧಿಗಳನ್ನು ತೋರಿಸೋಕೆ ಹೋದಾಗ ಬಹುಶಃ ಸಂಚಾರಿ ವಿಜಯ್ ಅವರ ಫ್ಯಾಮಿಲಿ ತುಂಬ ನೆನೆಸ್ಕೋಬೇಕು. ಅವರು ಕೂಡ ತುಂಬ ಸಪೋರ್ಟಿವ್ ಆಗಿ ನಮಗೆ ಹೆಲ್ಪನ್ನು ಮಾಡಿದರು ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕಂದಾಗ. ಅದನ್ನು ಬಿಟ್ಟರೆ ನೀವೇ ಅಂತ ಅನ್ಕೊಂತೀನಿ. ತುಂಬ ಸಪೋರ್ಟ್ ಮಾಡಿದಿರಾ, ಇಲ್ಲಿಗೆ ಬರೋದಕ್ಕೆ ಕಾರಣೀಕರ್ತರಾಗಿದ್ದೀರಾ. ನಾನು ಇಲ್ಲಿ ನಿಂತ್ಕೊಂಡು ಕೆಲವೊಂದು ವಿಚಾರಗಳನ್ನು ಅವ್ರ ಬಗ್ಗೆ ಹಂಚ್ಕೋಬೇಕು ಅಂತ ಅನ್ಕೊಂತೀನಿ. ಬಹಳ ಮುಖ್ಯವಾಗಿ ಬುಲೆಟ್ ಪ್ರಕಾಶ್ ಅವರು ಕೊನೆಯ ದಿನಗಳಲ್ಲಿ ಅವರು ತುಂಬ ಖುಷಿಯಿಂದ ಇದ್ರು, ತುಂಬ ನೋವಿಂದ ಇದ್ರು, ಇದೆಲ್ಲ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಿರ. ಒಂದು ವಿಚಾರವನ್ನು ಹೇಳಲೇಬೇಕು ಅಂದರೆ ಎಲ್ಲ ಕಲಾವಿದನಿಗೂ ಏರಿಳಿತಗಳು ಸಾಮಾನ್ಯವಾಗಿರುತ್ತೆ. ಅವರೇ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ನನ್ನ ಬಾಡಿ ದಪ್ಪಗಿರೋದೇ ನನಗೆ ಪ್ಲಸ್ ಆಯಿತು ನಟನೆಗೆ ಅಂತ. ಮತ್ತೆ ನನ್ನೊಳಗಡೆ ಕಲೆ ಇದೆ, ಅದನ್ನು ನಾನು ಯಾವತ್ತಿದ್ರೂ ತೋರಿಸ್ತೀನಿ, ನಾನು ಮುಂದೆ ಇನ್ನೂ ಏನಾದರೂ ಮಾಡ್ತೀನಿ, ನನ್ನ ಗೋಲ್ಡನ್ ಟೈಮ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಒಂದು 3 ವರ್ಷದ ಹಿಂದಿನ ಸಂದರ್ಶನದಲ್ಲಿ ಹೇಳಿದರು. ಅದನ್ನು ನೋಡುವಾಗ ನನಗೆ ಅನ್ನಿಸ್ತಾ ಇತ್ತು, ಇನ್ನೂ ಸುಮಾರು ಸಿನಿಮಾಗಳಲ್ಲಿ ಇವರು ಅಭಿನಯವನ್ನು ತೋರ್ತಾರೆ, ನಮ್ಮನ್ನೆಲ್ಲ ನಗಿಸ್ತಾರೆ ಅಂತ ಅಂದ್ಕೊಂಡಿದ್ವಿ. ಆದರೆ ಎಲ್ಲೋ ಒಂದು ಕಡೆ 2017 ಅವರಿಗೆ ಅವಕಾಶಗಳು ಸ್ವಲ್ಪನೇ ಕಡಿಮೆ ಆಗ್ತಾ ಬರುತ್ತೆ. ಸ್ವಲ್ಪ ಅಂದರೆ ತುಂಬ ದಪ್ಪಗಿರೋರು ತೆಳ್ಳಗಾಗ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಸುಮಾರು ಜನ ಅವ್ರವ್ರಿಗೆ ಬೇಕಾದಂಗೆ ಆಡ್ಕೊಂಡು ಬಿಡ್ತಾರೆ. ಬುಲೆಟ್ ಪ್ರಕಾಶ್ ಅವ್ರಿಗೆ ನಿಂತ್ಕೊಳ್ಳೋಕ್ಕಾಗಲ್ಲ, ಓ ಅವರಿಗೆ ನಟನೆ ಮಾಡೋ ಕಷ್ಟ ಆಗ್ತಿದೆ, ಅವರ ಆರೋಗ್ಯ ಸರಿ ಇಲ್ಲ, ಹೀಗೆ ಹಾಗೆ ಎಲ್ಲ ಸುಮಾರು ಬಗೆಯಲ್ಲಿ ಮಾತಾಡಿಕೊಂಡು ಒಂದಿಷ್ಟು ಅವಕಾಶಗಳು ಬರದೇ ಇರುವ ಸಂದರ್ಭದಲ್ಲಿ ಅಳ್ಕೊಂಡು ಹೇಳ್ತಾರೆ, ಯಾಕೆ ಹಿಂಗೆ ಮಾಡ್ತೀರಾ ನೀವು, ಯಾಕೆ ಹೊಟ್ಟೆ ಮೇಲೆ ಹೊಡಿತೀರಾ, ನಾನು ಅಭಿನಯ ಮಾಡೋಕೆ ಶಕ್ತನಾಗಿದ್ದೀನಿ, ನೀವೇ ಏನೇನೋ ಮಾತಾಡ್ಕೊಂಡು ಬಿಟ್ಟು ಅಭಿನಯಕ್ಕೆ ಅವಕಾಶವನ್ನು ಕೊಡದೇ ಇದ್ದಾಗ ನಾನು ಏನು ಮಾಡೋಕ್ಕಾಗುತ್ತೆ ಅನ್ನುವಂಥ ಒಂದು ನೋವಿನಲ್ಲೂ ಕೂಡ ಅವರು ಇದ್ರು. ಅದನ್ನು ಅವರ ಕೊನೆಯ ಸಂದರ್ಶನಗಳಲ್ಲಿ ನೋಡಿದರೆ ನಮಗೆ ಗೊತ್ತಾಗುತ್ತೆ. ಇನ್ನು 325 ಸಿನಿಮಾಗಳಲ್ಲಿ ಅಭಿನಯವನ್ನು ಮಾಡಿದ್ದಾರೆ, ಅದು ನಮ್ಮ ಹೆಮ್ಮೆ. ಕೇವಲ 46 ಜೀವಿತಾವಧಿಯಲ್ಲಿ ಅವರು 325 ಸಿನಿಮಾ ಅಂದರೆ ಬರೋಬ್ಬರಿ 25 ಕಾಲ ಸಿನಿಮಾ ಇಂಡಸ್ಟ್ರಿಯಲ್ಲೇ ಇದ್ರು ಅವರು. ಸೊ ಬೆಳ್ಳಿ ಹಬ್ಬ ಅಂತ ನಾವೇನು ಹೇಳ್ತೀವಿ ಅದನ್ನ ಅವರು ಪೂರೈಸಿದ್ರು. 25 325 ಸಿನಿಮಾ ಅಂತ ಹೇಳಿದ್ರೆ ಬಹುಶಃ ಒಂದು ಕಡಿಮೆ ಅವಧಿಯಲ್ಲಿ ಸಾಕಷ್ಟು ಸಿನಿಮಾಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು. ಎಲ್ಲೂ ಕೂಡ ಒಂದಿನೂ ಅವರು ಫ್ರೀ ಆಗಿ ಇಲ್ವೇನೋ, ಆ ರೀತಿ ಬ್ಯುಸಿ ಆಗಿದ್ರು. ಇವರ ತಂದೆ ಕಬ್ಬಿಣವನ್ನ ಬೆಂಡ್ ಮಾಡ್ತಾರಲ್ಲ ಆ ಒಂದು ಕೆಲಸದಲ್ಲಿದ್ರಂತೆ, ಅದನ್ನು ಕೂಡ ಅವರೇ ಹೇಳಿರುವಂತಹ ಒಂದು ಮಾತು ಅದು ಈ ಸಂದರ್ಭದಲ್ಲಿ ನನ್ಗೆ ನೆನಪಾಗ್ತಿದೆ. ಈಗ ಸದ್ಯಕ್ಕೆ ಅವರ ಮಗ ರಕ್ಷಕ್ ಅವರನ್ನ ಹೀರೋ ಮಾಡಬೇಕು ಅಂತಾನು ಕೂಡ ಕೊನೆಯ ದಿನಗಳಲ್ಲಿ ಅವ್ರು ಅನ್ಕೊಂಡಿದ್ದು. ಆಮೇಲೆ ಅವ್ರ ಇವ್ರ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳನ್ನು, ಸಾಕಷ್ಟು ಪ್ರೀತಿಯನ್ನು ಇಟ್ಕೊಂಡಿದ್ದಂಥದ್ದು ನನಗಿವತ್ತು ರಕ್ಷಕವ್ರು ನನ್ನ ಎದುರುಗಡೆ ಇದ್ದಾಗ ಇವರ ಅಪ್ಪ ಹೇಳಿರುವ ಎಲ್ಲ ಮಾತುಗಳು ಕೂಡ ನೆನಪಾಗ್ತಾ ಇದೆ. ರಕ್ಷಕವ್ರೆ,
ಅಪ್ಪ ಹೇಳ್ತಾ ಇದ್ರು, ಒಬ್ಬ ಒಳ್ಳೆ ಹೀರೋ ನಾನು ರೆಡಿ ಮಾಡ್ತೀನಿ ಕನ್ನಡ ಇಂಡಸ್ಟ್ರಿಗೆ, ಮತ್ತೆ ಬರ್ತೀನಿ, ನನಗೆ ಬೇರೆ ಯಾರು ಬೇಕಾಗಿಲ್ಲ, ನನಗೆ ವಾರಸ್ದಾರ ಇದ್ದಾನೆ, ಸೊ ಅವನ್ನೆಲ್ಲ ನೋಡ್ಕೊಂತಾನೆ ಅಂತ. ಸೊ ಆ ವಾರಸ್ದಾರ ಈಗ ರೆಡಿ ಆಗ್ತಿದ್ದಾನೆ, ನಾನು ಕೂಡ ಈ ಸಮಾಧಿ ಪಕ್ಕದಲ್ಲೇ ನಿಂತ್ಕೊಂಡು ನಿಮ್ಗೆ ಆ ಮಾತನ್ನ ಹೇಳೋಕೆ ಇಷ್ಟಪಡ್ತೀನಿ. ಸೊ ಇದು ಇವತ್ತಿನ ಕಾರ್ಯಕ್ರಮ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಾನು ನಾಳೆಯ ಕಾರ್ಯಕ್ರಮದಲ್ಲಿ ನಿಮ್ಗೆ ರಕ್ಷಕ್ ಅವರ ಮಾತಿನ ಜೊತೆಗೆ ಬುಲೆಟ್ ಪ್ರಕಾಶ್ ಅವರ ಜೀವನದ ಒಂದಿಷ್ಟು ವಿಚಾರಗಳನ್ನು, ಮತ್ತೊಂದಿಷ್ಟು ವಿಚಾರಗಳನ್ನು ತಿಳಿಸ್ತೀನಿ. ಇಲ್ಲೇ ನಿಂತ್ಕೊಂಡು ಆ ಒಂದು ವಿಚಾರವನ್ನು ಮಾತಾಡ್ತೀನಿ. ಸೊ ನಮ್ಮ ವಾಹಿನಿಯನ್ನ ನೀವು ಮೊದಲ ಬಾರಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಗ್ಗದ್ದೆ ಸ್ಟುಡಿಯೋ ಈ ತರದ ಸಾಕಷ್ಟು ಕಾರ್ಯಕ್ರಮಗಳನ್ನು ನಿಮಗೆ ಪ್ರತಿದಿನ ಕೊಡುತ್ತೆ. ಸೊ ಸ್ಟೇ ಟ್ಯೂನ್. ಥ್ಯಾಂಕ್ ಯು ಸೋ ಮಚ್.